स्वागत है आपका बी न्यूज नेशन में। मैं हूं आबिद हुसैन शेख। इंडी में स्वतंत्र दिवस हर्षोल्लास से मनाया गया। बीजापुर के इंडी तालुके के पुलिस ग्राउंड में 71वां स्वतंत्र दिवस हर्षोल्लास से मनाया गया। इस मौके पर असिस्टेंट कमिश्नर महादेव मुर्गे ने देश का परचम लहराते हुए सलामी ली और जनता से संबोधित होते हुए कहा कि देश की आज़ादी आसानी से नहीं मिली है। इसमें बहुत से देश के सिपाहियों का बलिदान शामिल है जिनकी कुर्बानियों को कभी भुलाया नहीं जा सकता। इस अवसर पर इंडी मत क्षेत्र के MLA यशवंत राय गौड़ा पाटिल ने कर्नाटक सरकार की अभिवृद्धि और जनता की जरूरतों को देखते हुए दिए गए योजनाओं का लाभ उठाने को कहा। इस संदर्भ में वीर योद्धा गणपति वनकोरे के परिवार वालों को अपने जाति खर्च से 1 लाख की मदद की और विकलांगों के लिए 3 पहियों वाली वाहन का वितरण किया। स्वतंत्र दिवस के मौके पर गणमान्य व्यक्तियों के अलावा बड़ी संख्या में स्कूली छात्रा और सरकारी अधिकारी मौजूद थे। वीर मरण तीरतक्कंत तंदे ताईगळिगे हागू अंत मक्कळन्नु कोट्टिरतक्कंत इवरेल्लरिगे वीर योधरिगे ई कोडमडिरतक्कंत हणवन्न अवरु स्वीकरिस्ता इद्दारे। हीगे ಅವರಿಗೆ ಇದನ್ನ ಕೊಡಮಾಡ್ತಾ ಇದೆ। ಇದನ್ನ ಸ್ಥಳೀಯ ಶಾಸಕರ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಸುಮಾರು 12 ಲಕ್ಷ ಅನುದಾನದಲ್ಲಿ ಈ ಒಂದು ಯೋಜನೆ ಫಲಾನುಭವಿಗಳಿಗೆ ಮಾನ್ಯ ಶಾಸಕ ಟಿಪಿಎಂಸಿ ಅಧ್ಯಕ್ಷರಾಗಿರ್ತಕ್ಕಂತ ಶ್ರೀ ದಿನಗುಣ ರೌಡಿಯವರೇ ಟಿಪಿಎಂಸಿ ಅಧ್ಯಕ್ಷರಾಗಿರ್ತಕ್ಕಂತ 10 ವರ್ಷಗಳ ಸ್ವಾತಂತ್ರ್ಯ ಸವಿಯನ್ನು ಉಂಡು 71ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ। ಈ ಭಾರತದ ಸ್ವಾತಂತ್ರ್ಯ ಅಷ್ಟು ನಮಗೆ ಸುಲಭವಾಗಿ ಸಿಕ್ಕಂಥ ಸ್ವಾತಂತ್ರ್ಯ ಅಲ್ಲ, ಯಾಕಂದರೆ ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರ ಜೊತೆ ಹೋರಾಟವನ್ನು ಮಾಡಿ ಪಡೆದಂಥ ಒಂದು ಸ್ವಾತಂತ್ರ್ಯ ನಮಗೆ ಸಿಕ್ಕಿದೆ। ಈ ಒಂದು ಸ್ವಾತಂತ್ರ್ಯಕ್ಕಾಗಿ ಎಷ್ಟೋ ಹುತಾತ್ಮರು ತಮ್ಮ ಜೀವನವನ್ನೇ ಸಮರ್ಪಿಸಿದ್ದಾರೆ, ಅವರ ತ್ಯಾಗ ಮತ್ತು ಬಲಿದಾನಗಳನ್ನು ನಾವು ಸ್ಮರಿಸಿಕೊಳ್ಳುವಂಥ ಒಂದು ದಿನ ಇದು। ಯಾಕಂದರೆ ಇವತ್ತು ನಮಗೆ ಸ್ವಾತಂತ್ರ್ಯ ಪಡೆದುಕೊಂಡಂಥ ಸ್ವಾತಂತ್ರ್ಯವನ್ನು ನಾವು ಉಳಿಸಿಕೊಳ್ಳುವುದು ಒಂದು ಮುಖ್ಯ ಕರ್ತವ್ಯವಾಗಿದೆ। ಯಾಕಂದರೆ ಇವತ್ತಿನ ಒಂದು ಗ್ಲೋಬಲೈಸೇಷನ್ ಮತ್ತು ಉದಾರೀಕರಣ ಮತ್ತು ಔದ್ಯೋಗೀಕರಣದ ಒಂದು ಸಂದರ್ಭದಲ್ಲಿ ನಾವು ಭಾರತ ಒಂದು ಸ್ವತಂತ್ರ ಒಂದು ಐಲ್ಯಾಂಡ್ ಆಗಿರಲಿಕ್ಕೆ ಸಾಧ್ಯ ಇಲ್ಲ। ಯಾಕಂದರೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯಬೇಕಾದಂಥ ಅನಿವಾರ್ಯತೆ ಇದೆ। ಅದಕ್ಕಾಗಿ ಅನೇಕ ಸವಾಲುಗಳನ್ನು ಭಾರತ ದೇಶ ಇನ್ನೂ ಎದುರಿಸಬೇಕಾಗ್ತದೆ। ಈಗ ಆಂತರಿಕವಾಗಿ ನಮ್ಮ ದೇಶದಲ್ಲಿ ಭಯೋತ್ಪಾದನೆ ಮತ್ತು ಭ್ರಷ್ಟಾಚಾರದಂಥ ಒಂದು ಸಮಸ್ಯೆಗಳು ನಮ್ಮ ದೇಶನ ಕಾಡ್ತಾ ಇವೆ। ಈ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ನಾವೆಲ್ಲರೂ ಪಣ ತೊಡಬೇಕು ಮತ್ತು ನಾವು ಪ್ರತಿಯೊಬ್ಬರೂ ನಮ್ಮ ಪಾಲಿನ ಕರ್ತವ್ಯವನ್ನು ಮಾಡಿದರೆ ಅದೇ ನಾವು ದೇಶಕ್ಕೆ ಸಲ್ಲಿಸುವ ಸೇವೆ। ಪ್ರತಿಯೊಬ್ಬರೂ ನಾವು ಬರೀ ಇವತ್ತೊಂದು ದಿವಸ ಭಾಷಣಗಳನ್ನು ಮಾಡಿ ಪ್ರತಿಜ್ಞೆಗಳನ್ನು ಮಾಡೋದರಲ್ಲಿ ಏನು ಹುರುಳಿಲ್ಲ। ನಾವು ಪ್ರತಿನಿತ್ಯ ನಮ್ಮ ಸೇವೆಯನ್ನು ಮಾಡಿದರೆ ನಮ್ಮ ದೇಶ ಒಂದು ಸುಭದ್ರ ದೇಶ ಆಗಲಿಕ್ಕೆ ಸಾಧ್ಯ ಆಗ್ತದೆ। ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನವನ್ನು ಮಾಡೋಣ, ಒಂದು ಭ್ರಷ್ಟಾಚಾರ ಮುಕ್ತವಾದಂಥ ಮತ್ತು ಸ್ವಚ್ಛ ಭಾರತವನ್ನು ಮತ್ತು ಭಯೋತ್ಪಾದನಾ ಮುಕ್ತ ದೇಶವನ್ನು ಕಟ್ಟುವುದರಲ್ಲಿ ಪ್ರತಿಯೊಬ್ಬರೂ ಪಾಲ್ಗೊಳ್ಳೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ನನ್ನ 2 ಮಾತನ್ನು ಮುಕ್ತಾಯಗೊಳಿಸುತ್ತೇನೆ। ಔರ್ ಖಬರೋಂ ಕೆ ಲಿಯೇ ದೇಖ್ತೆ ರಹಿಯೇ ಬಿ ನ್ಯೂಸ್ ನೇಷನ್।